ಅಳವಡಿಸಿಕೊಳ್ಬಹುದು ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ಆಡಿಟರ್ ಎಸ್ ಎಸ್ ನಾಯ್ಕ ಅವರು ಬಹಳಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಯುವಕರಿಂದ ಎಲ್ಲರಿಗೂ ಕೂಡ ಇವತ್ತು ಯೋಗದ ಅವಶ್ಯಕತೆ ಉಂಟು ಅಂತ ಈಗ ಗೊತ್ತಾಗ್ತದೆ. ಎಲ್ಲರೂ ಸಾಮಾನ್ಯವಾಗಿ ಆಸನಗಳಿಗೆ ಮಾತ್ರ ಮಹತ್ವವನ್ನು ಕೊಟ್ಟು ನಾನು ಆಸನಗಳನ್ನು ಮಾತ್ರ ಮಾಡೋದು ಹೇಗೆ ಅಂತ ವೈದ್ಯರಲ್ಲಿ ನಮ್ಮಲ್ಲಿ ಬಂದು ಕೇಳ್ಕೊಳ್ತಾರೆ. ಯೋಗದ ವಿಚಾರವಾಗಿ ನಾವಿನ್ನು ಹೇಳುವಂಥದ್ದು ನಮ್ಮ ಡಾಕ್ಟರ್ ಕೃಷ್ಣ ಶರ್ಮರು, ಡಾಕ್ಟರ್ ಅಜಿತೇಶ್ ಜಿ ಅವರಿದ್ದಾರೆ. ಎಲ್ಲ ವಿಚಾರವನ್ನು ವಿನಿಮಯ ಮಾಡ್ಬೋದು. ಮತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಆರೋಗ್ಯ ಬೇಕು. ಆರೋಗ್ಯವನ್ನು ನಾವು ಔಷಧಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದು ಕೊನೆಯ ಆಪ್ಷನ್. ಅದು ಆರೋಗ್ಯಕ್ಕೆ ಯಾವುದಿಲ್ಲದಿದ್ರೆ ನಮ್ಮ ಆಯುರ್ವೇದ ಹೇಳ್ತದೆ ಆಹಾರ ವಿಹಾರ ಔಷಧ. ಸೊ ಮೊದಲಿಗೆ ಆಹಾರದಲ್ಲಿ ನಮಗೆ ಎಲ್ಲವನ್ನು ಪಡ್ಕೊಳ್ಬೋದು, ಸಾಧ್ಯವಿಲ್ಲ ಅದರ ಜೊತೆ ವಿಹಾರಗಳು, ಕೆಲವು ವಿಹಾರಗಳು ಏನೆಲ್ಲ ಹೇಳ್ತೇವೆ, ಆಸನಗಳು, ಪ್ರಾಣಾಯಾಮಗಳು, ವ್ಯಾಯಾಮ ಇತ್ಯಾದಿಗಳೆಲ್ಲ ವಿಹಾರಗಳಲ್ಲಿ ಬರ್ತದೆ. ನಂತರ ಕೊನೆಗೆ ಯಾವುದಿಲ್ಲದ್ರೆ ಔಷಧ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾವು ಆಹಾರ ವಿಹಾರ ಔಷಧಗಳನ್ನು ಅವಶ್ಯಕತೆ ಇದ್ದಲ್ಲಿ ಬೇಕಾದರೆ ಅದರ ಜೊತೆಗೆ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡುವಂಥ ವಿಧಾನಕ್ಕೆ ಈಗ ಎಲ್ಲರೂ ಒಗ್ಗಿಕೊಳ್ಬೇಕಾಗಿದೆ. ಯಾಕಂದರೆ ಕಣ್ಣಿಗೆ ಕಾಣದಂತಹ ಒಂದು ಕ್ರಿಮಿ ಇವತ್ತು ಇಡೀ ವಿಷವನ್ನು ತಲ್ಲಣಗೊಳಿಸಿದೆ. ಅದಕ್ಕೆ ಕಣ್ಣಿಗೆ ಕಾಣದಂಥದ್ದೇ ಔಷಧಿಗಳನ್ನು ನಾವು ಈಗ ಉಪಯೋಗ ಮಾಡಬೇಕಾಗಿದೆ. ಅಂತದೇ ಯೋಗ, ಜೀವನ ಶೈಲಿ, ಪ್ರಾಣಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡಿ ನಮ್ಮನ್ನು ಶಕ್ತಿಯುತಗೊಳಿಸುವಂಥದ್ದು. ಪ್ರತಿಯೊಬ್ಬರಿಗೂ ನಿದ್ರೆಯ ಅವಶ್ಯಕತೆ. ತಾವು ಹೇಳಿದ್ರಿ ನಿದ್ರೆ, ಎಲ್ಲ ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಇವತ್ತು ನಿದ್ರೆಯಿಂದ ಬಹಳಷ್ಟು ಕಾಡ್ತಾ ಇದ್ದಾರೆ. ನಿದ್ರೆ ಮನುಷ್ಯನಿಗೆ ಯಾವಾಗ ಕಡಿಮೆ ಆಗುತ್ತೆ ಅದಕ್ಕೆ ಅನಾರೋಗ್ಯಕ್ಕೆ ಮೂಲ ಕಾರಣ ಅಂತ. ಆದ್ದರಿಂದ ನಿದ್ರೆ ಮತ್ತು ಎಚ್ಚರ ಇರುವಾಗ ನಾವೇನೆಲ್ಲ ಪಾಲನೆ ಮಾಡಬೇಕು ಅದರ ವಿಚಾರವನ್ನು ನಾವು ಮುಂದಕ್ಕೆ ಹೇಳ್ತಾ ಹೋಗುವ. ಆಯಿತು, ಯೋಗ ಗುರು ಜಗದೀಶ್ ಶೆಟ್ಟರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಜಗಕ್ಕೆ ಈಶ ಜಗದೀಶ, ಜಗಕ್ಕೆ ಈಶ ಜಗದೀಶ. ನೀವು ಈ ಯೋಗದ್ದು ಅನೇಕ ಒಂದು ಫ್ರೀ ಕ್ಯಾಂಪ್ 198 ಆಗಿರಬೇಕು, ಇನ್ನು ಡಬಲ್ ಸೆಂಚುರಿ ಬಾರಿಸ್ಲಿಕ್ಕಿದ್ದೀರಿ. ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಹಬ್ಬ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ. ಅದು ಕೂಡ ನಾಳೆಯ ದಿವಸ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಮೊದಲನೇ ದಿನದಲ್ಲಿ ಗೌರವನಿತ ನನ್ನ ನೇರ ಗುರುಗಳಾದಂತಹ ಇಬ್ಬರಿದ್ದಾರಲ್ಲಿ ಡಾಕ್ಟರ್ ಜ್ಞಾನೇಶ್ವರ್ ನಾಯ್ಕ ಹಾಗೂ ಡಾಕ್ಟರ್ ಅಜಿತೇಶ್ವರ್, ಅದೇ ರೀತಿ ನಮ್ಮ ಕೃಷ್ಣ ಶರ್ಮರು ಕೂಡ ಇದ್ದಾರೆ. ಅವರು ಜಗದ್ಗುರುಗಳು, ಗುರುಗಳ ಗುರುಗಳು. ಯೋಗದ ದೊಡ್ಡ ಸಾಧಕರು ಮೂವರು ಕೂಡ ಒಳ್ಳೆಯ ಸಂದೇಶವನ್ನು ನೀಡಲಿಕ್ಕೆ ಇದ್ದಾರೆ. ಆದ್ರೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನ ಬರೀ ವರ್ಷದ ಒಂದು ದಿನದಲ್ಲಿ ಹಬ್ಬ ಮಾಡುವುದಲ್ಲ, ಇದನ್ನು ಬೆಂಕಿ ಮಾಡುವಂತ. ಯಾಕೆಂದ್ರೆ ಪ್ರಜಾಪ್ರಭುತ್ವ ದಿನ ಇದೆ, ಹಾಗೂ ಸಂಧಿ ಸ್ವಾತಂತ್ರ್ಯ ಆ ರೀತಿ ಆಗ್ಬಾರ್ದು, ಒಂದು ದಿನಕ್ಕೆ ಸೀಮಿತವಾಗಬಾರ್ದು. ಯಾಕೆಂದ್ರೆ ಪ್ರತಿ ದಿನ ಮಾಡುವುದರಿಂದ ಮನುಷ್ಯನ ಆರೋಗ್ಯ ಹಾಗೂ ಸಂತೋಷವಾಗಿರುವ ಬಗ್ಗೆ ಈ ಒಂದು ಸಂದೇಶವನ್ನು ಈ ಮೂರು ದಿಗ್ಗಜರು ಸಮಾಜಕ್ಕೆ ನೀಡಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ನಮ್ಮ ಸುಭಾಷಿತ ಜಿಲ್ಲೆಯ ರಾಜ್ಯಾಂತ ಸಂತೋಷವಾಗಿದ್ದಂತ ಎಸ್ ಎಸ್ ನಾಯ್ಕರು ಹಾಗೂ ನಮ್ಮ ಕುಲದ ಎಲ್ಲಾ ಬಳಗರು ಪ್ರೀತಿಯಿಂದ ನಾ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಅಂತಾರಾಷ್ಟ್ರೀಯ ಯೋಗ ದಿನ ನಾಳೆ ದಿವಸಕ್ಕೆ ಸ್ವಾಗತ ಹಾಗೂ ಗೌರವ ಹಾಗೂ ಸಂಭ್ರಮ ಆಚರಿಸಲು ಹೇಳುತ್ತಾ ಅವರ ಒಂದು ಸಮಾಜಕ್ಕೆ ಒಳ್ಳೆಯ ಜ್ಞಾನವನ್ನು ನೀಡಲಿ ಅಂತ ಮೂರು ದಿಗ್ಗಜರು ಅಂತ ಕೇಳ್ಕೊಳ್ತೇನೆ. ಈಶ್ವರ್ ನಾಯ್ಕ ಅವರೇ, ಜನರ ತಲೆಯಲ್ಲಿ ಯೋಗ ಅಂದ್ರೆ ಒಂದು ವ್ಯಾಯಾಮದ ಒಂದು ಅಂಗ. ಈ ಯೋಗಕ್ಕೂ ವ್ಯಾಯಾಮಕ್ಕೂ ಏನು ವ್ಯತ್ಯಾಸ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯೋಗ ಅಂಡ್ ಎಕ್ಸಸೈಸ್? ಈಗ ಎಕ್ಸಸೈಸ್ ಮಾಡಿದ್ರೆ ಸಾಕಾಗುದಿಲ್ಲ, ಈಗ ನೋಡಿ ದೈಹಿಕವಾಗಿ ದಂಡನೆ ಆಗ್ಬೇಕು ಡೈಲಿ, ಬೆವರು ಬರಬೇಕಂತ ಹೇಳ್ತಾರೆ. ಅದಕ್ಕೆ ನಡಿಗೆ ಇರ್ಬೋದು, ಅಂದ್ರೆ ಮಾರ್ನಿಂಗ್ ವಾಕಿಂಗ್ ಇರ್ಬೋದು, ಯಂಗ್ಸ್ಟರ್ಸ್ ಜಾಗಿಂಗ್ ಇರ್ಬೋದು, ಫಿಸಿಕಲ್ ಫಿಟ್ನೆಸ್ ಗೆ ಜಿಮ್ ಅಲ್ಲಿ ಎಕ್ಸಸೈಸ್ ಮಾಡ್ತಾರೆ, ಯೋಗವನ್ನು ಕೂಡ ಮಾಡಬಹುದು, ಮತ್ತೆ ಶಟ್ಲ್ ಆಡುವವರು ಆಡ್ತಾರೆ, ಆಟ ಪಾಠ ಮಾಡುವವರು ಆಟೋಟಗಳನ್ನು ಮಾಡುವವರು ಆಟಗಳನ್ನು ಕೂಡ ಆಡ್ತಾರೆ. ಇದೆಲ್ಲದರಲ್ಲಿ ನೀವು ಯೋಗ ಯಾಕೆ ನೀವು ಶ್ರೇಷ್ಠ ಅಂದ್ರೆ ಯೋಗಕ್ಕೂ ಬೇರೆ ಎಕ್ಸಸೈಸ್ ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ಹೇಳ್ಬೋದು? ಎರಡರ ಮೂಲ ಉದ್ದೇಶ ಒಂದೇ, ಆರೋಗ್ಯ. ಆರೋಗ್ಯ ಬೇಕು ಅಂತಾಗಿದ್ರೆ ಮನುಷ್ಯನಿಗೆ ಈ ಎಲ್ಲ ತಾವು ಹೇಳಿರುವಂತ ಎಲ್ಲ ವಿಧಾನಗಳುಂಟು. ಆತ ಜಿಮ್ ಮಾಡ್ಬೋದು, ಆತ ವ್ಯಾಯಾಮ ಮಾಡ್ಬೋದು, ಆತ ಆಸನಗಳನ್ನು ಮಾಡ್ಬೋದು, ಅಥವಾ ಆಹಾರ ಡಯಟ್ ಮಾಡ್ಬೋದು. ಆದರೆ ಇದರ ವ್ಯವಸ್ಥೆಯಲ್ಲಿ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, ಯೋಗ ಸಾಮಾನ್ಯವಾಗಿ ನಮ್ಮ ರಕ್ತಗತ ಆಗಿ ಬಂದಿರುವಂತಹ ಒಂದು ವಿಚಾರ. ನಾವು ಯೋಗದಲ್ಲಿ ಇನ್ನು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ನಾವು ಆಸನವನ್ನ ಮುಖ್ಯವಾಗಿ ತೆಗೆದುಕೊಂಡಾಗ ನಾವು ಯಾವತ್ತೂ ಕೂಡ ಆಸನದ ಡೆಫಿನೇಷನ್ ಹೇಳುತ್ತೆ, ಸ್ಥಿರಂ ಸುಖಂ ಆಸನಂ. ನಮಗೆ ಶರೀರಕ್ಕೆ ಸ್ಥಿರವಾದ ಸುಖ ಕೊಡುವ ಒಂದು ಭಂಗಿಯನ್ನ ನಾವು ಆಸನ ಅಂತ ಹೇಳ್ತೇವೆ. ಈ ವ್ಯಾಯಾಮಗಳು ಹೇಗೆ ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ವ್ಯಾಯಾಮ ಎಷ್ಟು ಮಾಡಬೇಕು ಅಂತ ಹೇಳ್ತಾರೆ. ಅರ್ಧ ಶಕ್ತಿಯ ನಿಶವ್ಯಸ್ತು ಬಲಿ ಬಿಹಿ ಸ್ನಿಗ್ಧ ಭೋಜಿಬಿ. ಒಬ್ಬ ವ್ಯಕ್ತಿ ಉತ್ತಮವಾದಂತಹ ಆಹಾರ ಪದ್ಧತಿಯನ್ನು ಹೊಂದಿರುವಂತವನು ತನ್ನ ಶರೀರಕ್ಕೆ ಅರ್ಧ ಶಕ್ತಿ ಖಾಲಿಯಾಗುವಷ್ಟು ವ್ಯಾಯಾಮ ಮಾಡಲೇಬೇಕು ಅಂತಾರೆ.
ಅದಕ್ಕೆ ಯಾವ ಹೇಗ್ ಗೊತ್ತಾಗುತ್ತೆ ಅದಕ್ಕೆ ರಿಜುನಿವೇಶನ್ ಅಂತ ಹೇಳ್ತಾರೆ. ಶಕ್ತಿ ಖಾಲಿ ಮಾಡಿದಾಗ ಪುನಃ ಶಕ್ತಿ ತುಂಬಬೇಕು. ಹೌದು, ಆದ್ರೆ ವ್ಯಾಯಾಮದಲ್ಲಿ ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ, ಸಿಕ್ಕಾಪಟ್ಟೆ ನೋಡಿ ಒಂದು ಬ್ಯೂಟಿಫುಲ್ ಕ್ಲಾರಿಫಿಕೇಶನ್ ಆಯುರ್ವೇದ ಹೇಳಿದ್ದಾರೆ, ಅರ್ಧ ಶಕ್ತಿ ಖಾಲಿಯಾಗುವಷ್ಟು ಮಾತ್ರ ವ್ಯಾಯಾಮ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಯಾರು ದೇಹದಾಡಿ ಮಾಡುವವರು ಅದೇ ಪ್ರದರ್ಶನ ಮಾಡುವವರು ಅದನ್ನು ಮಾಡಬಹುದು. ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಆದರೆ ಅಮೃತ ಕೂಡ ವಿಷವಾಗುವುದು ಅಲ್ವಾ, ಸರ್ವೋತ್ತಮತಿ ವರ್ಜಯತ. ಸೊ ಆದ್ರಿಂದ ಯಾವಾಗ ಆ ವ್ಯಕ್ತಿಗೆ ಅರ್ಧ ಶಕ್ತಿ ಖಾಲಿ ಆಗುತ್ತೋ ಆವಾಗ ಅದನ್ನು ವ್ಯಾಯಾಮನ ಆತ ನಿಲ್ಲಿಸಬಹುದು. ಮತ್ತೆ ಬೇಕಾದ್ರೆ ಮಾಡಬಹುದು, ಸಾಮರ್ಥ್ಯ ಇದ್ರೆ ಮಾಡಬಹುದು. ಅರ್ಧದಷ್ಟು ಶಕ್ತಿ ಹಾಗೂ ವ್ಯಾಯಾಮನ ಮಾಡಲೇಬೇಕು. ಅದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಆ ವ್ಯಕ್ತಿಗೆ ವ್ಯಾಯಾಮನ ಶುರು ಮಾಡಿದಾಗ ಬೆವರು ಬರ್ಲಿಕ್ಕೆ ಶುರು ಆಯಿತೋ, ಹಣೆಯಲ್ಲಿ ಬೆವರು ಬರ್ಲಿಕ್ಕೆ ಶುರು ಆಗುತ್ತೆ, ಆವಾಗ ಅವನಿಗೆ ಅಷ್ಟು ವ್ಯಾಯಾಮದು ಅವನು ಅಷ್ಟು ಬೇಕೋ ಅಷ್ಟು ತೇಜೋರಿನ ಇದು ಎನರ್ಜಿಯ ತೇಜೋರಿನ ತುಂಬಿಕೊಂಡಾಗೆ ಅದು ಬಹಳ ದೊಡ್ಡ ಒಂದು ಫ್ಯಾನ್ ಆಗದಿದ್ರೆ ಕಪಲ್ ಭಾತಿ ಮಾಡುವಾಗ ಒಂದ್ ಎರಡು ಸರಿ ಮಾಡೋದ್ರೊಳಗೆ 5 ನಿಮಿಷದಲ್ಲೇ ಬೆವರು ಬರ್ತದೆ. ಅದಕ್ಕೆ ನಿಲ್ಸಬಹುದಾ? ಅದಕ್ಕೆ ಅದಕ್ಕೆ ಕುಳಿತು ಆವಾಗ ಅದರ ಅರ್ಥ ಏನು ಅಂತಂದ್ರೆ, ನಾವು ACಯಲ್ಲಿ ಅಥವಾ ಎದರಲ್ಲಿ ಕುತ್ಕೊಂಡು ಅದನ್ನ ಮಾಡಿದಾಗ ನಮ್ಮ ಎನರ್ಜಿ ಸ್ಟೋರ್ ಮೊದಲೇ ಇರ್ತದೆ ಗೊತ್ತಲ್ಲ. ಸೊ ಅದರಿಂದ ಅದಕ್ಕೆ ಜಾಸ್ತಿ ಒತ್ತು ಮಾಡಬೇಕಾಗತ್ತೆ. ಬೆವರು ಬರೋದು ಅದು ಮಾನದಂಡ, ಬೆವರು ಬರುವಂತದ್ದೇ. ಈಗ ಚಳಿಗಾಲದಲ್ಲಿ ಈಗ ಹರಿದ್ವಾರದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಸಿಗೋ ಅಲ್ಲಿ ತುಂಬಾ ಜಾಸ್ತಿ ವ್ಯಾಯಾಮ ಮಾಡ್ಲಿಕ್ಕೆ. ಅಂತೂ ಇದರ ಮಾನದಂಡ ಏನಂದ್ರೆ, ನೀವು ದಂಡ ಪ್ರಯೋಗ ಮಾಡಿದ್ರೆ ಮಾತ್ರ ಅದು ನಿಮ್ಮ ಮಾನದಂಡ ಕರೆಕ್ಟ್ ಸರಿ ಆಗುತ್ತೆ. ಹೌದು, ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ, ಹಲೋ ನಮಸ್ಕಾರ, ಇದು ರಾಜೇಶ್ ರಾವ್ ಅಂತ ಮಾತಾಡೋದು. ರಾಜೇಶ್ ರಾವ್ ನಮ್ಮ ವನದುರ್ಗ ದೇವಸ್ಥಾನದ ಧರ್ಮದರ್ಶಿಗಳು ಅಲ್ವಾ? ನಮ್ಮ ಬಿಸ್ನೆಸ್ ಟಾನಿಕ್ ಅಲ್ಲಿ ಇವರು ಕೂಡ ಬ್ಯಾಂಕಿಂಗ್ ತಜ್ಞರಾಗಿ ಅನೇಕ ಸಂಚಿಕೆಗಳನ್ನು ಕೂಡ ಭಾಗವಹಿಸಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರಿಗೆ ಕೂಡ ಅನೇಕ ಪತ್ರಗಳನ್ನು ಬರೆದು ನಮ್ಮ ದೇಶದ ಬಗ್ಗೆ ನಮ್ಮ ಇಕೊನಾಮಿ ಬಗ್ಗೆ ಎಲ್ಲ ಬರೆದ ಕೂಡ ಕೀರ್ತಿ ಇವರಿಗೆ ಸಲ್ತದೆ. ನಿಮ್ಮ ಪ್ರಶ್ನೆ ಕೇಳ್ಬೋದಾ ಅಥವಾ ಸಜೆಷನ್? ಮೂರು ಪ್ರಶ್ನೆ. ಮೊದಲೇನು ಅಂತ ಹೇಳಿದ್ರೆ, ಮನುಷ್ಯ ಭ್ರೂಣಾವಸ್ಥೆಯಿಂದ ಸಾಯುವವರೆಗೆ ಇದು ಪ್ರತಿಯೊಂದು ಕ್ಷಣ ಸಮಯದಲ್ಲಿ ಕೂಡ ಇಂಜೆಕ್ಷನ್ ತಗೊಳ್ತಾನೆ, ಮದ್ದು ತಗೊಂಡು. ಇಟ್ ಹಸ್ ಬಿಕಮ್ ದಿ ಬಾಡಿ ಹಸ್ ಬಿಕಮ್ ಡ್ರಗ್ಸ್ ಗೋಡೌನ್. ಸೊ ಈ ಡ್ರಗ್ ಗೋಡೌನ್ ಕ್ಲೀನ್ ಮಾಡೋದು ಹೇಗೆ, ಮುಂಚಿನ ಸ್ಟಾಕ್ ಅನ್ನ ಮತ್ತೆ ಹೊಸ ಸ್ಟಾಕ್ ಹೊಸದಾಗಿ ಬೆಳೆಯದ ಹಾಗೆ ನೋಡ್ಕೊಳ್ಳೋದು ಹೇಗೆ ಯೋಗದ ಮುಖಾಂತರ ಅಂತ ಹೇಳಿ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಯೋಗ ದಿನಾಚರಣೆ ಇಷ್ಟೊಂದು ವಿಶ್ರಾಂತಿ ಅಂತ ಆಚರಣೆ ಮಾಡುವಾಗ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಕಾಲೇಜಲ್ಲಿ ಯೋಗವನ್ನು ಯಾಕೆ ಕಲಿಸ್ತಾ ಇಲ್ಲ ಸರ್ಕಾರ, ಅದಕ್ಕೆ ನಿಮ್ಮ ಸಲಹೆ ಏನು ಅಂತೇಳಿ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಎಲ್ಲರೂ ಕೆಲವು ಈಗೆಲ್ಲ ಬಿಸ್ನೆಸ್ ಲಾಸ್ ಆಗಿದೆ, ಈ ಆರ್ಥಿಕತೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ವ್ಯಕ್ತಿಗೆ ಯೋಗದಿಂದ ಏನಾದ್ರೂ ಸಾಧನೆ ಉಪಕಾರ ಆಗ್ತದೆಯೋ ಅಂತ. ಬಹಳ ಉತ್ತಮ ಪ್ರಶ್ನೆ. ಆರ್ಥಿಕತೆಗೂ ಯೋಗಕ್ಕೂ ನೀವು ಕೂಡ